ನಲವತ್ತು ಪರ್ಸೆಂಟೇಜ್ ಕಮಿಷನ್ ಅಂತ ಹೇಳಿ ಲೆಟರ್ ಬರೆದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಬಹಳ ಒಂದು ದುಃಖದ ವಿಷಯ. ಅವರ ಸಾವಿಗೆ ನ್ಯಾಯ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆದ್ರೆ ಈ ಒಂದು ಪ್ರಶ್ನೆ ನಾನು ಮಾಡಲೇಬೇಕಾಗಿದೆ, ಯಾಕಂತ ಹೇಳಿದ್ರೆ ನ್ಯಾಯ ಸಿಗಬಹುದಾ, ಸತ್ಯ ಅಸತ್ಯತೆ ಬಯಲಿಗೆ ಬರಬಹುದಾ ಎಂಬಂತ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಒಂದು ಪಕ್ಷ ಪ್ರಬಲವಾಗಿ ನಿಲ್ಬಹುದು, ಇನ್ನೊಂದು ಪಕ್ಷ ವಿರೋಧಿಸಬಹುದು ಇಲ್ಲಿ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಗಣಪತಿ ಎಂಬವರೊಬ್ರು ಆತ್ಮಹತ್ಯೆ ಮಾಡಿದ್ರು, ಪೊಲೀಸ್ ಅಧಿಕಾರಿ. ಅವರು ಆತ್ಮಹತ್ಯೆ ಮಾಡಿದಾಗ ಒಂದು ವಿಡಿಯೋ ಮಾಡಿ ಅದರಲ್ಲಿ ನನ್ನ ಸಾವಿಗೆ ಇವರು ಕಾರಣ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿಸತ್ರು. ಆದ್ರೆ ಅದರಲ್ಲಿ ನಾವು ಎಲ್ಲಿ ತನಕ ನ್ಯಾಯ ಕೊಡಲಿಕ್ಕೆ ಯಶಸ್ವಿಯಾಗಿದ್ದೇವೆ ಎಂಬುದರ ಬಗ್ಗೆ ಸ್ವಲ್ಪ ನಾವು ಯೋಚಿಸ್ಕೋಬೇಕು. ಅದರ ಜೊತೆಗೆ ಇಲ್ಲಿ ಕೂಡ ವ್ಯಕ್ತಿ ಒಬ್ಬರ ಹೆಸರನ್ನು ಹೇಳಿದ್ದಾರೆ, 40% ಕಮಿಷನ್ ಅಂತ. ಇಲ್ಲಿ ಜನರಾದ ನಾವು ಒಂದು ಯೋಚಿಸಬೇಕೇನಂತ ಹೇಳಿ ಇದೆಲ್ಲವನ್ನು ಬದಿಗಿಡೋಣ. ಅವರ ಹೆಸರು ಇವರು ಹೇಳಿದ್ರು, ಇವರ ಹೆಸರು ಅವರು ಹೇಳಿದ್ರು, ಎಲ್ಲ ರಾಜಕೀಯದವರು ಒಂದೇ. ಇದನ್ನು ಬದಿಗಿಟ್ಟು ಒಂದು ವಿಷಯವನ್ನು ಡಿಸ್ಕಸ್ ಮಾಡಲೇಬೇಕಾಗಿದೆ ಇಲ್ಲಿ. 40% ಕಮಿಷನ್, ಪರ್ಸೆಂಟೇಜ್ ಕಮಿಷನ್. ಬಹಳ ಜನ, ಬಹಳ ನಾವು ಹೇಳ್ತಾ ಇರ್ತೇವೆ ನಮ್ಮ ಊರಿಗೆ ನಮ್ಮ ರಾಜಕಾರಣಿ ಕೋಟಿಗಟ್ಟಲೆ ಹಣ ತಂದ, 1000 ಕೋಟಿ ಬಿಡುಗಡೆ, 2000 ಕೋಟಿ ಬಿಡುಗಡೆ, ರಸ್ತೆಗೆ 8 ಕೋಟಿ ಬಿಡುಗಡೆ, 1000 ಕೋಟಿ ಬಿಡುಗಡೆ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಸ್ಪಷ್ಟವಾಗಿ ನಾವು ಒಂದು ಯೋಚಿಸ್ಕೋಬೇಕು. 1000 ಕೋಟಿಗಳಲ್ಲಿ ಇವರಿಗೆ ಎಷ್ಟು ಹೋಗ್ತಾ ಇದೆ ಹಣವನ್ನು, ಇವರು ಅಷ್ಟು ತಂದು ಇಲ್ಲಿ ಊರಿಗೆ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಆ ಹಣದಲ್ಲಿ ಊರಿನ ಅಭಿವೃದ್ಧಿ ಎಷ್ಟಾಗ್ತಿದೆ, ಎಷ್ಟು ಕಮಿಷನ್ ಇವರಿಗೆ ಹೋಗ್ತಿದೆ ಎಂಬುದನ್ನು ಯೋಚಿಸ್ಕೋಬೇಕು. ಮತ್ತೊಂದು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರಿಗೊಂದು ಹೇಳ್ತಿದ್ದೇನೆ, ಇಲ್ಲಿ ಯಾವ ರೀತಿ ವಹಿವಾಟು ಸಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಎಲ್ಲ ಆಲ್ಮೋಸ್ಟ್ ರಾಜಕೀಯದವರದ ಡೀಲಿಂಗ್ ಯಾರ ಜೊತೆ ನಡೀತಾ ಇದೆ ಅಂತ ಹೇಳಿದ್ರೆ ಬಿಲ್ಡರ್ಸ್ಗಳ ಜೊತೆಗೆ, ಲ್ಯಾಂಡ್ ಮಾಫಿಯಾದವರ ಜೊತೆಗೆ. ಒಂದು ಸ್ವಲ್ಪ ನಾನು ವಿವರವಾಗಿ ಹೇಳ್ಬೇಕು ನೋಡಿ. ಈಗ ಒಬ್ಬ ಬ್ಲಾಕ್ ಮನಿ ತಗೊಂಡಂತ ಯೋಚಿಸ್ಕೊಳ್ಳಿ, ಅಂದ್ರೆ ಎಷ್ಟೋ ಕಮಿಷನ್ ತಗೊಂಡಂತ ಯೋಚಿಸ್ಕೊಳ್ಳಿ, ಕಮಿಷನ್ ಅಂತ ತಗೊಂಡ ಹಣವನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಾಗ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಲ್ಯಾಂಡ್ ಪರ್ಚೇಸ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗವರ್ಮೆಂಟ್ ವ್ಯಾಲ್ಯೂ ಇರ್ತದೆ, ಹೆಚ್ಚಾಗಿ ಹೆಚ್ಚಿನ ಜಾಗಕ್ಕೆ ಗವರ್ಮೆಂಟ್ ವ್ಯಾಲ್ಯೂಯೇಷನ್ 30,000 40,000 ಇದ್ರೆ ಅದಕ್ಕೆ ನಾರ್ಮಲ್ ಆಗಿ ಆಗ್ತಿರುವ ಡೀಲಿಂಗ್ 10 ಲಕ್ಷ 12 ಲಕ್ಷ ಇರ್ತದೆ, ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಕಡಿಮೆ ಇರ್ತದೆ. ಆಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂತ ಜಾಗಕ್ಕೆ ಈ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ರೇಟ್ ಅನ್ನು ಹಾಕಿ ಆ ವ್ಯಕ್ತಿಗೆ ಕೊಟ್ಟು ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡುವಂತ ಎಷ್ಟೋ ಘಟನೆಗಳು. ಕಡಿಮೆಗೆ ಲ್ಯಾಂಡ್ ಅನ್ನು ತಗೊಳ್ಳುದು, ದುಡ್ಡು ಹೊರಗಿಂದ ಕೊಟ್ಟಿರ್ತಾರೆ, ಬ್ಲಾಕ್ ಮನಿ ಅಲ್ಲ ಕೊಟ್ಟಿರ್ತಾರೆ, ಕಡಿಮೆಗೆ ಲ್ಯಾಂಡ್ ಅನ್ನು ತೆಗೆದುಕೊಳ್ಳುದು, ತಮ್ಮ ಹೆಸರಲ್ಲಿ ಮಾಡುದು, ಭವಿಷ್ಯದಲ್ಲಿ ಅದನ್ನು ಮಾರುದು, ಡೀಲ್ ಮಾಡುದು. ಲೀಗಲ್ ಆಗಾಯ್ತಲ್ಲ, ಎಲ್ಲ ಲೀಗಲ್ ಆಗಾಯ್ತಲ್ಲ. ಇಲ್ಲಿ ಇಂಥ ಮಾಫಿಯಾಗಳು ನಡೀತಾ ಇದೆ. ಪರ್ಸೆಂಟೇಜ್ ಗೆ ಎಷ್ಟೋ ಮಂದಿ ಬಲಿಯಾಗ್ತಾ ಇದ್ದಾರೆ. ಇವರು ಕಾಂಟ್ರಾಕ್ಟರ್ ಅವರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ತೆಗೆದುಕೊಂಡ್ರೆ ಕಾಮಗಾರಿಯ ಯೋಗ್ಯತೆ ಹೇಗಿರ್ಬಹುದು, ಯೋಗ್ಯತೆ ಹೇಗಿರ್ಬಹುದು, ಎಷ್ಟು ವರ್ಷ ಕಾಮಗಾರಿ ಬರಬಹುದು ಅಂತ ನಾನು ಕೇಳ್ತಾ ಇದ್ದೇನೆ. ಇಲ್ಲಿ ನಮ್ದು ಜನಗಳು ತಪ್ಪು, ನಮ್ಮ MLA ನಮ್ಮ MP 1 ಲಕ್ಷ ತಂದ, 1000 ಕೋಟಿ ತಂದ, ಎಷ್ಟು ಓಡ್ದ. ಇಲ್ಲಿ ಪ್ರತಿಯೊಬ್ಬ ನಾಯಕರಲ್ಲಿ ಎಷ್ಟೆಷ್ಟು ಲ್ಯಾಂಡ್ ಇದೆ ಅಂತ ಒಮ್ಮೆ ನೋಡಿ. ಕೆಲವು ನಾಯಕರಿದ್ದಾರೆ, ಎಲ್ಲೆಲ್ಲಿಯೋ ನಾಯಕರು, ಯಾವ್ಯಾವ ಊರಿನ ನಾಯಕರು ಹೆಸರು ಹೇಳಲ್ಲ. ನಮ್ಮ ಮಂಗಳೂರಲ್ಲಿ ಬಂಟ್ವಾಳದಲ್ಲಿ ಎಷ್ಟೋ ಜಾಗ ತೆಗೆದಾಕಿದ್ದಾರೆ, ಕಾರ್ಕಳದಲ್ಲಿ ಎಷ್ಟೋ ಜಾಗ ತೆಗೆದಾಕಿದ್ದಾರೆ, ಎಲ್ಲೆಲ್ಲೋ ಎಲ್ಲೆಲ್ಲಿ ಅವರು ಜಾಗ ಇಲ್ಲಿ ತೆಗೆದಾಕಿದ್ದಾರೆ. ಎಷ್ಟೋ ನಾಯಕರು ರಾಜಕೀಯದು, ಇವರಿಗೆ ಸಪೋರ್ಟ್ ಇಲ್ಲಿರುವಂತ ಕೆಲವು ಊರಿನ ಕೆಲವು ನಮ್ಮ ರಾಜಕೀಯದವರು, ಅಲ್ಲಿ ಪಾರ್ಟಿ ಇಲ್ಲ, ಇವರು ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಮಂದಿ ರಾಜಕೀಯ ನಾಯಕರು ಅವರ ಹೆಂಡತಿಯ ಹೆಸರಲ್ಲಿ, ಅವರ ಕುಟುಂಬದವರ ಹೆಸರಲ್ಲಿ ಮಣ್ಣು ಸಾಗಿಸುದು, ಹೊಯ್ಗೆ ಸಾಗಿಸುದು, ಇಂಥ ಬಿಸ್ನೆಸ್. ರಾಜಕೀಯಕ್ಕೆ ಬಂದರು ಜನರ ಸೇವೆಗೆ, ಹೆಂಡತಿಯ ಹೆಸರಲ್ಲಿ ಲೈಸೆನ್ಸ್, ಮಕ್ಕಳ ಹೆಸರಲ್ಲಿ ಲೈಸೆನ್ಸ್, ಮಾಫಿಯಾ ಮಾಫಿಯಾ ಮಾಫಿಯಾ. ನಾವು ಗೋವಿಂದ ಇಲ್ಲಿ ನೋಡಿ, ಸತ್ತಂತವರಿಗೆ ನ್ಯಾಯ ಸಿಗ್ತದೆ ಎಂಬುದು ಬರೀ ಕನಸು. ನಾವು ಕೂಡ ಬದಲಾಗದಿದ್ರೆ ಕಷ್ಟ ಇದೆ. ಇನ್ನು ಈ ರಾಜಕೀಯ ಓಕೆ, ಒಳ್ಳೆ ಪಕ್ಷ ಬೇಕು, ಒಳ್ಳೆ ಇದು ಬೇಕು, ಆದ್ರೆ ಆ ಪಕ್ಷದಲ್ಲಿ ಒಳ್ಳೆ ವ್ಯಕ್ತಿಗಳಿರ್ಬೇಕೆಂಬ ಒಂದು ಪ್ರಜ್ಞೆ ಇಲ್ಲದಾಗಿದೆ. ಈಗ ರಾಜಕೀಯದಲ್ಲಿ ಬಿಜೆಪಿ ಪಕ್ಷ ಇದೆ, ರಾಜಕೀಯದಲ್ಲಿ ಬಿಜೆಪಿ ಪಕ್ಷ ಇದೆ. RSS ಬಗ್ಗೆ ಎಲ್ಲರೂ ಗೌರವ ತೋರಿಸ್ತಾರೆ, ಹೆಚ್ಚಿನವರು. RSS ಹಾಗೆ, RSS ಒಳ್ಳೆ ದೇಶಭಕ್ತಿ ಅದಿದಂತೆಲ್ಲ ತುಂಬಾ ಮಂದಿ ಹೇಳ್ತಾರೆ. ಈ ಗೌರವವನ್ನು ಉಳಿಸಬೇಕಂತ ಹೇಳಿದ್ರೆ, ಈಗ ಒಂದು ಕಡೆಯಿಂದ RSS ಬಗ್ಗೆ ಕೆಟ್ಟ ವಿಷಯಗಳು ಬೇರೆ ಧರ್ಮದವರು ಹೇಳ್ತಾ ಇದ್ದಾರೆ, ಒಂದು ಕಡೆಯಿಂದ ಒಳ್ಳೆದಂತೇಳಿ ಒಬ್ರು ಹೇಳ್ತಿದ್ದಾರೆ. ಎಷ್ಟೋ ಮಂದಿ ನಿಷ್ಠಾವಂತ ಕಾರ್ಯಕರ್ತರಿದ್ದೀರಾ ಇಲ್ಲಿ RSS ಪಕ್ಷದವರಲ್ಲಿ, RSS ಅವರಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿ. ನನ್ನದೊಂದು ವಿನಂತಿ ಏನಂತ ಹೇಳಿದ್ರೆ, ನಿಜವಾಗಿ ದೇಶಾಭಿಮಾನ ಅಂತ ಇದ್ರೆ, ದೇಶ ಪ್ರೀತಿ ಅಂತ ಇದ್ರೆ, ಈಗ ರಾಜ್ಯದಲ್ಲಿರುವ ರಾಜಕೀಯ ಪಕ್ಷದಲ್ಲಿ ಹಲವಾರು ನಾಯಕರು ದಾರಿ ತಪ್ಪಿದ್ದಾರೆ, ಹಲವಾರು ನಾಯಕರು ದುಡ್ಡು ಮಾಡುವ ಕಡೆಗೆ ಚಿಂತೆ ಮಾಡ್ತಿದ್ದಾರೆ, ಹಲವಾರು ನಾಯಕರು ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗ್ತಿದ್ದಾರೆ. ಇವರನ್ನೊಂದು ದಾರಿ, ಇವರನ್ನೊಂದು ಸರಿದಾರಿಗೆ ತರುವಂತ ಪ್ರಯತ್ನವನ್ನು ಮಾಡಿ. ಒಂದು ವಿಷಯ, ನಿಮ್ಮಿಂದ ಸಾಧ್ಯವಾದ್ರೆ, ನಿಜವಾಗಿ ದೇಶಭಕ್ತಿ ಎಂಬುದು ಪ್ರತಿಯೊಬ್ಬರಲ್ಲಿ ಇದ್ರೆ, ನೀವು ಇವತ್ತು ಮಾತಾಡದಿದ್ರೆ ನಾಳೆ ಪಕ್ಷದ ಅಂತ್ಯ ಖಂಡಿತ ಆಗಿ ಆಗ್ತದೆ. ಪಕ್ಷದಲ್ಲಿ ಒಳ್ಳೆಯವರು ಇಲ್ಲದಿದ್ರೆ ನಾಳೆ ಅಂತ್ಯ ಆಗ್ತದೆ. ನಮಗೆ ಮುಖ್ಯ ದೇಶ, ನಮಗೆ ಮುಖ್ಯ ನಮ್ಮ ದೇಶ. ಸೊ ನಮ್ಮ ಆ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ವ್ಯಕ್ತಿಗಳಿರ್ಬೇಕು. ಕೆಟ್ಟದನ್ನು ಹೊರಗಾಕಿ ಜನಗಳು ನಾಳೆ ಸಪೋರ್ಟ್ ಆಗ್ತಾರೆ, ಆದ್ರೆ ಕೆಟ್ಟವರನ್ನು ಪಕ್ಷದಲ್ಲಿ ಇಟ್ಟು ಅವರನ್ನು ಬೆಳೆಸಿ ದೇಶವನ್ನು ಜನರನ್ನು ಸರ್ವನಾಶ ಮಾಡ್ತಿದ್ದಾರೆ. ಇದರ ಬಗ್ಗೆ ನೀವು ಇವತ್ತು ವಾಯ್ಸ್ ರೈಸ್ ಮಾಡದಿದ್ರೆ ನಾಳೆ ಆ ಪರಿಸ್ಥಿತಿ ಹೇಳದಿರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.